ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದನ್ನ ನೋಡು ಮಿಲಿಟರಿ ಬೇಸ್ಡ್ ಅಂತನ ಅದನ್ನ ಇವಾಗ ಬಿಟ್ಟು ಬಿಟ್ರೆ ಸ್ವಲ್ಪ ಒಂಚೂರು ಇದು ಹೊರಟೋಗ್ಬಿಡುತ್ತೆ ಅದನ್ನ ಒಂದ್ ನಿಮ್ಗೆ ಟೀಸರ್ ಬಂದಾದ್ಮೇಲೆ ಈ ಅದನ್ನ ನೋಡಾದ್ಮೇಲೆ ನೀವು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀನಿ ಟೀಸರ್ ನೋಡಾದ್ಮೇಲೆ ಅದಕ್ಕಿಂತ ಮುಂಚೆ ಏನು ವಿಚಾರಗಳು ಬೇಡ ಅಂತ ಟಾಕಿ ಪೋರ್ಷನ್ ಪೂರ್ತಿ ಮುಗಿದಿದೆ ಸಾಂಗ್ಸ್ ಬ್ಯಾಲೆನ್ಸ್ ಇದೆ ನೀವು ಯಾವಾಗ್ಲೂ ನೀನು ಅದನ್ನೇ ಕೇಳ್ತಿರ್ತೀಯ ನಾನು ಅದನ್ನೇ ಹೇಳ್ತೀನಿ ನೀನು ಶೂಟಿಂಗ್ ಮುಗಿತಾ ಸರ್ ಅಂದ್ರೆ ಮುಗಿತು ಅಂತ ನೀವು ಏನ್ ಬ್ಯಾಲೆನ್ಸ್ ಇದೆ ಸರ್ ಸಾಂಗ್ ಬ್ಯಾಲೆನ್ಸ್ ಇದೆ ಅಂದ್ರೆ ಅದು ಒಂದ್ ಅಂದ್ರೆ ಒಂದು 20-25 ಡೇಸ್ ಒಂದು ಪಾತ್ರ ಹಂಗಿದೆ ಅದಾದ್ಮೇಲೆ ಇನ್ನೊಂದು ರೌಂಡ್ ಒಂದ್ ಚೂರ್ ದಪ್ಪ ಆಗ್ತಾರೆ ಅವಾಗ ಸಾಂಗ್ ಮಾಡ್ತೀವಿ ನಾನ್ ಪ್ರೆಷರ್ ಹಾಕಿಲ್ಲ ನಾವ್ ಯಾವತ್ತು ಕಲಾವಿದ್ರ ಮೇಲೆ ಪರ್ಫಾರ್ಮೆನ್ಸ್ ಮಾಡಿ ಅಂತ ಅಷ್ಟೇ ಪ್ರೆಷರ್ ಹಾಕೋದು ಸಣ್ಣ ದಪ್ಪದ ಬಗ್ಗೆ ನಾವು ಪ್ರೆಷರ್ ಹಾಕಲ್ಲ ಅವ್ರಿಗೆ ನಮ್ ಸಿನಿಮಾಲಿ ಅವ್ರು ಹೆಂಗೆ ಇದ್ರು ಅದನ್ನ ನಮ್ಗೆ ಹೆಂಗ್ ಬೇಕಾಗಿತ್ತು ಹಂಗಿದ್ರು ನಾವು ಜಾಸ್ತಿ ನಾನ್ ಧ್ರುವ್ ತೊಂದ್ರೆ ಕೊಡಲ್ಲ ಹೇಳಿ ಅವ್ರನ್ನ ಸಿನಿಮಾದಲ್ಲಿ ಎರಡು ಗೇಟಪ್ಪ ತುಂಬಾ ಗೇಟಪ್ ಇದೆ ಇಲ್ಲ ಅಲ್ಲ ಸಿನಿಮಾದಲ್ಲಿ ತುಂಬಾ ಗೇಟಪ್ಸ್ ಇದೆ ಒಂದೊಂದ್ ಸೀನ್ ಒಂದೊಂದ್ ಗೇಟಪ್ ಇದೆ ಅಂದ್ರೆ ಡೀಟೇಲ್ ಏನು ಇಲ್ಲ ಸರ್ ನಿಮ್ಗೆ ಡೀಟೇಲ್ಸ್ ಬಿಟ್ಕೊಡ್ಬಾರ್ದು ಅನ್ನೋದೇನಿಲ್ಲ ಅದಕ್ಕೋಸ್ಕರನೇ ನಿಮ್ ಜೊತೆ ಮಾತಾಡ್ಬೇಕನ್ನೋದ್ರಿಂದಾನೆ ಕರೆದಿರೋದು ಒಂದೇನು ಅಂತಂದ್ರೆ ಕಟ್ ಹಾಕಿಲ್ಲ ಒಂದೇ ಒಂದು ವಿಚಾರ ಏನು ಅಂತಂದ್ರೆ ಇವತ್ತಿಗೆ ಬೇಡ ಅವತ್ತು ಟೀಸರ್ ನೋಡಾದ್ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ ಮಾರ್ಟಿನ್ ಅಂದ್ರೆ ಒಂದು ವ್ಯಕ್ತಿತ್ವ ಸರ್ ಅದು ಮಾರ್ಟಿನ್ ಅನ್ನೋದು ಒಬ್ಬನ ಹೆಸರು ಅದು ಯಾರು ಅನ್ನೋದು ಸಿನಿಮಾದಲ್ಲಿದೆ ಇರ್ಬೋದೇನೋ ಕ್ವಶನ್ ಮಾರ್ಕ್ ಮಾರ್ಟಿನ್ ಅಂತಾನು ಬಂದಿತ್ತು ಮಾರ್ಟಿನ್ ಲೂಥರ್ ಅಂತಾನು ಬಂದಿತ್ತು ಮಾರ್ಟಿನ್ ಕಿಂಗ್ ಅಂತಾನು ತುಂಬಾ ಇದೆ ಅಂದ್ರೆ ಈಗ ಒಬ್ಬನ ಹೆಸರು ಮೇಲೆ ಎಷ್ಟು ಟೈಟಾನಿಕ್ ಅನ್ನೋದ ಐದು ಪಿಕ್ಚರ್ ಬಂದಿದೆ ಐದನೇ ಸಿನಿಮಾನೇ ಹಿಟ್ ಆಗಿದ್ದು 2012 ಅಲ್ಲಿ ಒಂದು ಸಿನಿಮಾ ಬಂದಿತ್ತು ಟೈಟಾನಿಕ್ ಅಂತ ಅದಾದ್ಮೇಲೆ ಮೂರು ಡಾಕ್ಯುಮೆಂಟ್ರಿ ಅದಾದ್ಮೇಲೆ ಲಾಸ್ಟ್ ಯಾರು ಜೇಮ್ಸ್ ಕ್ಯಾಮರನ್ ಮಾಡಿದ್ದು ಟೈಟಾನಿಕ್ ಐದು ಸಿನಿಮಾ ಬಂದಿದೆ ಟೈಟಾನಿಕ್ ಅಷ್ಟೇ.